ನಮಸ್ಕಾರ ರೈತ ಬಾಂಧವ್ರೆ ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನದ ಅಂಗವಾಗಿ ತೊಗರಿ ಬೆಳೆ ಪ್ರಾತ್ಯಕ್ಷಿಕೆಯ ಪೂರ್ವಭಾವಿ ಸಭೆ ಇತ್ತೀಚೆಗೆ ಮಂಡ್ಯ ತಾಲೂಕು ಜವನಹಳ್ಳಿ ಗ್ರಾಮದಲ್ಲಿ ನಡೆಯಿತು ನಮ್ಮ ಆಹಾರಗಳಲ್ಲಿ ದ್ವಿದಳ ಧಾನ್ಯಗಳ ಪಾತ್ರ ಬಹಳ ಮುಖ್ಯವಾಗಿದೆ ಆದರೆ ಅವುಗಳ ಉತ್ಪಾದನೆ ಬೇಡಿಕೆಗಿಂತ ಬಹಳ ಕಡಿಮೆ ಇದೆ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತಂದರೆ ನಾವು ಈ ಬೇಳೆಕಾಳುಗಳ ಕ್ಷೇತ್ರ ಮತ್ತು ಉತ್ಪಾದನೆ ಎರಡನ್ನೂ ಹೆಚ್ಚಿಗೆ ಮಾಡಬೇಕಾಗಿದೆ ಅದಕ್ಕಾಗಿ ಕ್ಷೇತ್ರ ಹೆಚ್ಚಳಕ್ಕೆ ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಅಳವಡನೆಯಿಂದ ಇಳುವರಿನ ಹೆಚ್ಚಿಗೆ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ನಾವು ವಹಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ದ್ವಿದಳ ಧಾನ್ಯಗಳ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮದನ್ಮೇ ಅನೇಕ ಚಟುವಟಿಕೆಗಳನ್ನು ತಗೊಳ್ತಾ ಇದ್ವಿ ಯಾರು ಬೆಳೆಕಾಳುಗಳನ್ನು ಬೆಳೀತಾ ಇದ್ದಾರೋ ಆ ರೈತರಿಗೆ ಅಗತ್ಯವಾದಂಥ ಬಿತ್ತನೆ ಬೀಜ ಮತ್ತು ಅಣುಜೀವಿ ಗೊಬ್ಬರಗಳು ಲಘು ಪೋಷಕಾಂಶಗಳು ಯಂತ್ರೋಪಕರಣಗಳು ಲಘು ನೀರಾವರಿ ಸಾಧನಗಳು ಮತ್ತು ತರಬೇತಿಗಳು ಜೊತೆಗೆ ಅಧ್ಯಯನ ಪ್ರವಾಸಗಳನ್ನು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಜನರಲ್ಲಿ ಒಂದು ಭರವಸೆಯನ್ನು ಮೂಡಿಸಲಿಕ್ಕೆ ಅವರಲ್ಲಿ ಒಂದು ಒಳ್ಳೆಯ ಮನೋಭಾವನ ಮೂಡಿಸಲಿಕ್ಕೆ ಆಯ್ದ ಗ್ರಾಮಗಳಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾಯಿದ್ದೀವಿ ಈ ರೀತಿ ಪ್ರಸಕ್ತ ವರ್ಷ ನಾವು ತೊಗರಿ ಬೆಳೆಯಲ್ಲಿ ಮೂರು ರೀತಿಯ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಒಂದು ಊರುಗಾಳು ಬಿತ್ತನೆ ಇನ್ನೊಂದು ಸಾಲು ಬಿತ್ತನೆ ಮತ್ತೊಂದು ಕೂರಿಗೆ ಬಿತ್ತನೆ ಅಂತ ಜೊತೆಗೆ ಈ ಅಂತರ ಬೆಳೆ ಪದ್ಧತಿಗಳನ್ನು ನಾವು ಹೆಚ್ಚು ಮನವರಿಕೆ ಮಾಡಿಕೊಡಲಿಕ್ಕೆ ಅಲ್ಲಿಯೂ ಕೂಡ ಪ್ರಾತ್ಯಕ್ಷಿಕೆ ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಹೆಸರು ಉದ್ದು ಮತ್ತು ಅಲಸಂದೆ ಬೆಳೆಗಳಲ್ಲೂ ಕೂಡ ಪ್ರಾತ್ಯಕ್ಷಿಕೆ ಮಾಡ್ತಾಯಿದ್ದೀವಿ ಇದು ಒಂದು ರೀತಿಯ ಪ್ರಾತ್ಯಕ್ಷಿಕೆ ಆದರೆ ನಮ್ಮ ಜಿಲ್ಲೆಯ ಮುಖ್ಯ ಬೆಳೆ ಭತ್ತ ಆಗಿದ್ದರಿಂದ ಭತ್ತದ ಒಂದು ಬೆಳೆ ಪದ್ಧತಿಯಲ್ಲಿ ಭತ್ತದ ನಂತರ ಎರಡನೇ ಬೆಳೆಯಾಗಿ ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ತೀವಿ ಅದರಲ್ಲಿ ಭತ್ತದ ನಂತರ ಅಲಸಂದೆ ಭತ್ತದ ನಂತರ ಉದ್ದು ಭತ್ತದ ನಂತರ ಹೆಸರು ಈ ರೀತಿಯ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾಯಿದ್ದೀವಿ ಚಿತ್ರದುರ್ಗ ತಾಲೂಕು ಮದಕರಿಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬೈರಸಿದ್ದಪ್ಪ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕನಕಾಂಬರ ಹೂವನ್ನು ಬೆಳೆಯುತ್ತಾ ಬಂದಿದ್ದಾರೆ ಕಾಲು ಎಕರೆ ಪ್ರದೇಶದಲ್ಲಿ ಕನಕಾಂಬರ ಹೂವನ್ನು ಬೆಳೆಯುತ್ತಿರುವ ಅವರು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ ಹೂವನ್ನು ಕಟ್ಟಿ ತಾವೇ ಮಾರಾಟ ಮಾಡುತ್ತಿರುವುದರಿಂದ ಇದರಿಂದ ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ಬೈರಸಿದ್ದಪ್ಪ ಅವರು ನಮ್ಮ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಆಯ್ತು ನಾವು ನಾ ಕನ್ಕಮರ್ ಹಾಕಿ ಈಗ ಇಪ್ಪತ್ತೈದು ವರ್ಷದಿಂದ ಬೆಳೀಸ್ತೀವಿ ನೋಡಿ ಸರ್ ಅದು ಹಾಕಿ ಐದು ತಿಂಗಳಿಗೆ ಬರ್ತೈತೆ ಗೊಬ್ಬರ ಹಾಕ್ಬೇಕು ಇದು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ತಾಕತ್ತು ಮಾಡಿ ಒಂದು ಇದು ಮಾಡಿದರೆ ಚೆನ್ನಾಗಿ ಬರ್ತದೆ ಇಳುವರಿ ಈಗ ಅಲ್ಲಿ ಐದು ತಿಂಗ್ಳಿಂದ ಹೋಗ್ಬಿಡ್ಸಕ್ಕು ಅಂತ ಹೇಳಿದ್ವಿ ಗಿಡ ಬೆಳೆದು ಐದು ದಿವಸ ಐದು ತಿಂಗಳಲ್ಲಿ ನಾವು ಹೋಗ್ಬಿಡ್ಸ್ತಿದ್ವಿ ಇದು ಎಂಟು ವರ್ಷ ಬರ್ತದೆ ಸರ್ ಕ್ಲೀನಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿ ಎಲ್ಲ ಇದು ಮಾಡಿ ಎಂಟು ವರ್ಷ ಬರ್ತೈತಿ ಎಂಟು ವರ್ಷದ ಮತ್ತೆ ಚೇಂಜ್ ಮಾಡ್ಬೋದು ಡೈಲಿ ವಾರಕ್ಕೆ ಒಂಥರ ಕಟ್ಬಿಡ್ತೀವಿ ಸರ್ ನಾವು ವಾರಕ್ಕೆ ಒಂಥರ ಕಟ್ತೀವಿ ನೀರು ಆಗ್ಬೇಕಲ್ಲ ಸರ್ ವಾರಕ್ಕೆ ಎರಡು ತಡ ಕಟ್ಬೇಕಿದ್ರೆ ಒಂದೇ ತಡ ಕಟ್ತೀವಿ ನಾವು ಸಾಕಾಗೋದು ಬೇಕು ಅದು ಹೂವು ಚೆನ್ನಾಗಿ ಪುಷ್ಟಿ ಬರ್ಬೇಕಂದ್ರೆ ಜನಕ್ಕೆ ಗೊಬ್ಬರ ಹಾಕಿ ಡಿ ಎ ಪಿ ಎಲ್ಲ ಹಾಕಿ ಅವಕ್ಕೆಲ್ಲ ಒಂಥರ ಮಣ್ಣು ಒಡಿಸ್ಬೇಕು ಬೇರೆ ಬೇರೆ ಕಲರ್ ಮಣ್ಣು ಅದು ಅದು ಸಟ್ಟಾಗಂತ ಮಣ್ಣು ಒಡಿಸಿದ್ರೆ ಚೆನ್ನಾಗಿ ಹೂವು ಬರ್ತೈತಿ ವರ್ಷ ಎರಡು ಲೋಡು ಕೊಟ್ಟಿಗೆ ಗೊಬ್ಬರ ಇರ್ತೀವಿ ಸರ್ ನಾವು ಕುರಿ ಗೊಬ್ಬರ ಆಯಿತು ಎಲ್ಲನೂ ಹೊಡೆ ಒಡಿಸ್ತೀವಿ ನಾವು ಕಾಲು ಕಾಲಕ್ರಿ ಎರಡು ದೊಡ್ಡ ಒಡ ಮಡಿ ಮಡಿಯೋಕೆ ಹಾಕ್ತಿವಿ ಪುಟ್ಟು ಪುಟ್ಟಕ್ಕೆ ಒಂದು ಮಡಿಯೋಕ್ಕೆ ಒಂದು ಪಟ್ಟಿ ಗೊಬ್ಬರ ಹಾಕ್ತೀನಿ ನಾವು ಏನು ನೀರುಳ್ಳಿ ಜೊತೆಗೆ ಸೆಲ್ಲಿದ್ದು ಕನ್ಕೊಂಬ್ರೆ ಅದು ಹಂಗೆ ಬಿಟ್ಟಿದ್ದು ನಾಟಿಗೀಟಿ ಏನು ಮಾಡಿಲ್ಲ ನಾವು ನಾ ತೀರ ಮತ್ತೆ ಎಲ್ಲಿ ತೊಳಗೈತೆ ಅಲ್ಲೆಲ್ಲ ಹಚ್ಕೊಂಬಿಡೋದು ಮಾಡೋದು ಹೂವು ಜಾಸ್ತಿ ಇದ್ದಾಗ ಜಾಸ್ತಿ ಬಿಡಿಸಿ ಹೊರಸ್ತ ಒಂದು ಒಂದು ತಿಂಗಳೇನು ಕಮ್ಮಿ ಆಗ್ತದೆ ಸರ್ ಹೂವು ಅಷ್ಟೇ ಹಾಂ ಅಷ್ಟೇ ಇದು ಮಳೆ ಜಾಸ್ತಿ ಆಗ್ಬಿಡ್ತದಲ್ಲ ಮಳೆ ಹೂವು ಬರೋದು ಸರ್ ಇದು ಹೊರಗಡೆ ಮಹಾರಾಷ್ಟ್ರ ಎಲ್ಲ ಕಳಿಸ್ತಾರೆ ಸರ್ ಪಾರ್ಸಲ್ ಅವರು ಮಹಾರಾಷ್ಟ್ರ ತಗ ಹೋಗ್ತದೆ ಇದು ಮಹಾರಾಷ್ಟ್ರ ಗೋವಾ ಎಲ್ಲ ಕಳಿಸ್ತಾರೆ ಇದು ದಾವಣಗೆರೆ ಅಥವಾ ಇಲ್ಲಿಂದ ಫುಲ್ ದಾವಣಗೆರೆಗೆ ಹೋಗೋದು ಫುಲ್ಲು ದಾವಣಗೆರೆ ಇಲ್ಲಿದ್ದ ಹೋಗ್ತದೆ ಅಲ್ಲಿದ್ದ ಎಲ್ಲ ಪಾರ್ಸಲ್ ಕಳಿಸ್ತಾರೆ ಇಲ್ಲಿನೂ ಪಾರ್ಸಲ್ ಆಗ್ತಾರೆ ಎಲ್ಲ ಕಡೆ ಡೈಲಿ ಅದೇ ಒಂದು ಮೂರು ಕೆ ಜಿ ಕೀಳ್ತೀವಿ ಡೈಲಿ ಡೈಲಿ ಮೂರು ಕೆ ಜಿ ನಾ ಬಿಡಿಸಿ ನಾಲ್ಕು ಕೆ ಜಿ ಬಿಡಿಸ್ಬೋದು ಆಗಲ್ಲ ಕಟ್ಟಲ್ಲಿ ಸಿಗೋಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಡಿಸಣೋಗ್ತೀವಿ ಒಂದು ಕೆ ಜಿ ನಾವು ಕಟ್ಟಿಸಿ ಮಾರ್ತೀವಿ ಇಪ್ಪತ್ತೈದು ಮಾರು ಬರ್ತದೆ ಒಂದು ಕೆ ಜಿಗೆ ರೇಟ್ ಅಲ್ಲಿ ಮಾರ್ಕೆಟ್ ರೇಟ್ ಆದಷ್ಟು ಆಗ್ತದೆ ಮಾರು ಮಾರ್ಲಿಕ್ಕ ನಾವು ಲೂಸ್ ಏನಿಲ್ಲ ಮಾರ್ಲಕ್ಕ ಕೊಡ್ತೀವಿ ಡೈಲಿ ಒಂದು ಮೂವರು ಕೆಲಸಕ್ಕೆ ಕೊಡ್ತಾರೆ ಅವ್ರಿಗೆ ನೂರೈದು ರೂಪಾಯಿ ಕೂಲಿ ಅವರಿಗೆ ಒಬ್ಬರಿಗೆ ಡೈಲಿ ಮೂವರು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ದಿವಸ ಹೆಂಗಿಲ್ಲ ಅಂದರೂ ಒಂದು ಸಾವ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ರೊಕ್ಕ ಬರ್ತೈತಿ ಇಪ್ಪತ್ತೈದು ವರ್ಷ ನಮ್ದು ಇದೆ ಸರ್ ನಮ್ದು ಇದೇ ಕಸಬೇ ನಾವು ಕನಕ ಬೆಳೆಯೋದು ತೆಗಿಯೋದು ಮತ್ತೆ ಹಾಕೋದು ಲಾಭ ಪರೋಲ್ಲ ನಮಗೆ ಮಂತ್ ಏನು ತೊಂದರೆ ಇಲ್ಲ ಸರ್ ಏನೋ ಭಾಳ ಇದ್ದಾಗ ದುಡ್ಡೂ ಉಳಿತೈತೆ ರೇಟ್ ಸಿಕ್ಕಾಗ ಏನಿಲ್ಲ ದುಡ್ಡೂ ಆಗ್ತೈತಿ ನಮಗೆ ಏನು ತೊಂದರೆ ಇಲ್ಲ ಕಷ್ಟವೂ ಐತೆ ಸುಖವೂ ಐತೆ ಸರ್ ಇದರಲ್ಲಿ ರೈತ ಬಾಂಧವರೇ ದಯವಿಟ್ಟು ಗಮನಿಸಿ ಜೋಳದ ಬೆಳೆಯಲ್ಲಿ ಮಣ್ಣು ಮತ್ತು ಬೀಜದಿಂದ ಹರಡುವ ರೋಗಗಳನ್ನು ಹಾಗೂ ಸಜ್ಜೆ ಬೆಳೆಯಲ್ಲಿ ಮಣ್ಣಿನಿಂದ ಹರಡುವ ರೋಗವನ್ನು ತಡೆಗಟ್ಟಲು ನಾಲ್ಕು ಗ್ರಾಂ ವಿರಿಡೆ ಅಥವಾ ನಾಲ್ಕು ಗ್ರಾಂ ಟೈಕೋಡರ್ಮಾ ಅನ್ನು ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಬೇಕು ಅಲಸಂದೆ ಬೆಳೆಯಲ್ಲಿ ಸೊರಗು ರೋಗ ಮತ್ತು ಅಂಗಮಾರಿ ರೋಗದ ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ ನಾಲ್ಕು ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಂದಿಂದ ಉಪಚರಿಸಬೇಕು ರೈತ ಬಾಂಧವರೇ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಕೃಷಿ ವಾರ್ತೆ ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು